ಸ್ಮೃತಿ ಟ್ರಸ್ಟ್ ಚಿಕ್ಕೋಡಿ ಇವರಿಂದ ಆಕ್ಸಿಜನ್ ಸಿಲಿಂಡರ್ಗಳ ಲೋಕಾರ್ಪಣೆ. ಇಂದಿನ ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಉಸಿರಾಟದ ತೊಂದರೆಯಿಂದ ರೋಗಿಗಳು ಮೃತಪಡಬಾರದು ಎಂಬುದನ್ನು ಅರಿತು ಬಡ ಹಾಗೂ ಮಧ್ಯಮ ವರ್ಗದ ಜನರ ಅನುಕೂಲಕ್ಕಾಗಿ ಚಿಕ್ಕೋಡಿಯ ಕೇಶವ ಸ್ಮೃತಿ ಟ್ರಸ್ಟ್ನಿಂದ ಅತ್ಯಂತ ಕಡಿಮೆ ದರದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳನ್ನು ನೀಡಲು ಮುಂದೆ ಬಂದಿರುವ ಕಾರ್ಯ ಶ್ಲಾಘನೀಯ ಎಂದು ಹಿರಿಯ ನ್ಯಾಯವಾದಿ ಧನ್ಯಕುಮಾರ್ ಗುಂಡೆ ಹೇಳಿದರು. ಅವರು ನಗರದ ಕೇಶವಕಲಾಭವನದಲ್ಲಿ ಮಂಗಳವಾರದಂದು ಆಕ್ಸಿಜನ್ ಸಿಲಿಂಡರ್ಗಳ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಕೇಶವ್ ಸ್ಮೃತಿ ಟ್ರಸ್ಟ್ ಹಲವಾರು ಸೇವಾ ಚಟುವಟಿಕೆಗಳನ್ನು ಮಾಡುತ್ತಿದ್ದು ಕೊರೋನಾ ವೈರಾಣು ನೇರವಾಗಿ ಗಂಟಲಿನ ಮೇಲೆ ದಾಳಿ ಮಾಡುವುದರಿಂದ ರೋಗಿಗೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತದೆ. ಅನಂತರ ಶ್ವಾಸಕೋಶದ ಮೇಲೆ ದಾಳಿ ಮಾಡಿ ರೋಗಿಯನ್ನು ಅಪಾಯಕ್ಕೆ ದೂಡುತ್ತದೆ. ಇದನ್ನು ಗಮನಿಸಿದ ಟ್ರಸ್ಟ್ ಅಂತಹ ರೋಗಿಗಳಿಗೆ ಪ್ರಾರಂಭದಲ್ಲಿಯೇ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕಡಿಮೆ ದರದಲ್ಲಿ ನೀಡಲು ಮುಂದೆ ಬಂದಿದೆ ಎಂದು ಹೇಳಿದರು. ಭಾಳ ಕೇರ್ಫುಲ್ ಆಗಿರ್ಬೇಕು. ಮ್ಯಾನ್ಮೇಡ್ ವೈರಸ್, ಮ್ಯಾನ್ಮೇಡ್ ವೈರಸ್ಗೆ ಇಂಡಿಪೆಂಡೆಂಟ್ ಅಸ್ತಿತ್ವದ ಜೀವ ಇಲ್ಲ. ಅದನ್ನು ಶರೀರದ ಹೊಕ್ಕ ನಂತರ ಅದರದ್ದೇನೋ ಒಂದು ಕೆಟ್ಟ ಕೆಲಸದ ಅದನ್ನು ಪ್ರಾರಂಭ ಮಾಡಿಬಿಡುತ್ತೆ. ಮಾಡೋದು ತಾಕತ್ ಬೇಕಿಲ್ಲ ನಮ್ಮಲ್ಲಿ. ನಮ್ಮ ಉಸಿರಾಟನ ಬಂದಾಗಲಿ ಪರಿಸ್ಥಿತಿ ಬಂತಂದ್ರೆ ಆಕ್ಸಿಜನ್ ಒಳಗೆ ತೊಗೊಳ್ಳೋ ಸಾಧ್ಯನೇ ಇಲ್ಲ. ಆದರೂ ವೆಂಟಿಲೇಟರ್ ಹೋಗೋ ಪರಿಸ್ಥಿತಿ ಬರೋದಕ್ಕಿಂತ ಮೊದಲು ಆಕ್ಸಿಜನ್ ಸೆಂಟರ್ ತೊಗೊಂಡು ನಾವು ಬದುಕಬಹುದು. ಚಿಕ್ಕೋಡಿಗೆ ಫೆಸಿಲಿಟಿ ಸಿದ್ದಿದ್ದಿಲ್ಲ, ಈ ಕೇಳಿಗೆ ಸ್ಟಾರ್ಟ್ ಆಗ್ಯದ, ಆ ಕಡೆಗಳು ಸ್ಟಾರ್ಟ್ ಆಗ್ಯಾವ. ಆದರೆ ಇಲ್ಲಿಂದ ನಾವು ಬೆಳಗಾವಿ ಹೋಗೋವಾಗ ನಾ ಸಾಕಷ್ಟು ಪೇಷೆಂಟ್ ಹೋಗ್ಯ. ಆ ಪರಿಸ್ಥಿತಿಯೊಳಗ ನಾವು ಬದುಕಲಿಕ್ಕೆ ಎಮರ್ಜೆನ್ಸಿ ಏನು ಬೇಕಾಗುತ್ತೆ ಆ ಟೈಮ್ ಆಕ್ಸಿಜನ್ ಸಿಲಿಂಡರ್ಸ್ಬೇಕು. ಈಗ ನಮ್ಮ ದುರ್ದೈವ ಇಷ್ಟೆಲ್ಲ ಕೋಟಿಗಟ್ಟಲೆ ಎಲ್ಲ ಆದರೂ ಲಕ್ಷಗಟ್ಟಲೆ ಆದರೂ ಸಹಿತ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಕಡೆ ಅವೈಲೇಬಲ್ ಇಲ್ಲ. ಉಳಿದ ಕಾರ್ಯಗಳದೆಲ್ಲ ವಿಚಾರ ಮಾಡಿಕೊಂಡು ಈ ಕೇಶವ ಸ್ಮೃತಿ ಟ್ರಸ್ಟ್ ವತಿಯಿಂದ ಆಕ್ಸಿಜನ್ ಸಿಲಿಂಡರ್ಸ್ ಪ್ರೊವೈಡ್ ಮಾಡಬೇಕು ಅಂತ ಒಂದು ಅದು ಲೋಕಾರ್ಪಣೆ ಅಂದರೆ ಲೋಕಾರ್ಪಣೆದ ಹತ್ತು ದಿನಗೇನು ಕೊಡಕತ್ತಿಲ್ಲ. ಎಲ್ಲರೂ ಉಪಯೋಗ ಎಮರ್ಜೆನ್ಸಿ ಕಾಲಕ್ಕೆ ಮನುಷ್ಯ ಬದುಕೋದು ಬೇಕಿರ್ತದೆ. ಆ ಬದುಕಲಿಕ್ಕೆ ಒಂದು ಆಸ್ಪದ ಮಾಡಬೇಕು ಅಂಥೇಳಿ ಅದೊಂದು ಆಕ್ಸಿಜನ್ ಸಿಲಿಂಡರ್ ಸರ್ಕಾರ ಮಾಡ್ತೇವೆ. ಅದನ್ನು ಉಪಯೋಗ ಮಾಡ್ಕೋತೈತಿ ಪ್ರೆಷರ್ ಪೆಟ್ಕೊಂಡಾರ. ಕೆಲವೊಬ್ಬರು ಹೆಬ್ಬಟ್ಟು ಹೊತ್ತವ್ರಿಗೆ ಗೊತ್ತಾಗದ್ರೆ ಗೊತ್ತಾಗಲಿಕ್ಕಿಲ್ಲ, ಸುಶಿಕ್ಷಿತರು ಗೊತ್ತಾಗುತ್ತೆ ಗೊತ್ತಾಗಲಿಕ್ಕಿಲ್ಲ. ಆದರೆ ಕೆಲವೊಂದು ದಿವಸ ನಾವು ಅವ್ರ ಮನೆಗೆ ಹೋಗಾದ್ರೂ ಅದನ್ನು ನಾವು ಕೊಡಬೇಕಾದ್ರು ಫಸ್ಟ್ ಅಂದರು ಅವ್ರಿಗೆ ಅಭ್ಯಾಸ ತೊಗೊಂಡಂಗೆ ಮಾಡಿ ಅವ್ರು ಕಲಿಸಬೇಕು. ಈಗ ನಾರ್ಮಲಿ ನಾವೇ ಒಂದು ಚರ್ಚೆ ಮಾಡಿದೆ ಇದೆಲ್ಲ ಏನು ದಾನ ರೂಪ ಬರ್ತಾವೆಂತ ಅಂತ. ಇಲ್ಲ ದಾನ ಆಕ್ಸಿಜನ್ ಸಿಲಿಂಡರ್ಗೂ ಸರ್ ಸರ್ ನೆಂಟು ಸಾವಿರದ ಐದು ರೂಪಾಯಿ ಈ ದೊಡ್ಡ ಸಿಲಿಂಡರ್ ಅದಕ್ಕೆ ಅದಕ್ಕೇನು ವಿಚಾರ ಮಾಡೋದು. ಈಗ ಪುಕ್ಕಟ್ಟು ಅಂತ ಕೊಡ್ಕೋತಂದ್ರೆ ಅದರದ್ದೇನು ಉಪಯೋಗ ಆಗಲಿಕ್ಕಿಲ್ಲ. ಸರ್ ಒಂದು ಸಿಲಿಂಡರ್ ಯಾರಾದರೂ ಬೈಲಿಕ್ಕೆ ಬಂದ್ರೆ ಸರ್ ಫಾರ್ 24 ಅವರ್ಸ್ ಯಾಕಂದ್ರೆ ಹಿಂದೂ ಸಂಸ್ಕಾರ ಸಂಸ್ಕೃತಿ ಒಂದು 1,000 ರೂಪಾಯಿಲಿ ಡಿಪಾಸಿಟ್ ಇಡಬೇಕು. ಒಂದು ಸಿಲಿಂಡರ್ಸ್ಗೆ ಒಂದು 8,500 ಅದು 1,000 ರೂಪಾಯಿ ಡಿಪಾಸಿಟ್ ಇಡಬೇಕು. ಫಾರ್ 24 ಅವರ್ಸ್ 1,000 ರೂಪಾಯಿ ಕೊಡಿ ಚಾರ್ಜಸ್ ಈ ಪ್ರಕಾರ. ಮತ್ತು ನೀವು ಆ ರೊಕ್ಕ ಸಿಲಿಂಡರ್ ತಂದು ಕೊಟ್ಟಂದ್ರೆ ನೀವು 1,000 ರೂಪಾಯಿ ಡಿಪಾಸಿಟ್ ಇಡೋದು ಕಳ್ಕೊಟ್ಟಿರುತ್ತೆ. ಇದು ನೆಕ್ಸ್ಟ್ ಸ್ಟೇಜ್ ಬರೋದು ಅಂದರೆ ವೆಂಟಿಲೇಟರ್ಸ್. ವೆಂಟಿಲೇಟರ್ಸ್ ಹಚ್ಚು ಪರಿಸ್ಥಿತಿ ಯಾವಾಗ ಬರ್ತದೆ ನಮ್ಮಲ್ಲಿ ನಮ್ಮ ಶ್ವಾಸೋಚ್ಛ್ವಾಸ ಮಾಡೋ ತಾಕತ್ತು ಹೋಗಿಬಿಟ್ಟಿರ್ತೈತಿ. ನಂಗೆ ಮೂಗಲಿ ನಾಟ್ಸಿಲ್ ಜಗ್ಗಿದ್ರೆ ನಮ್ಮಲ್ಲಿ ಆಕ್ಸಿಜನ್ ಒಳಗೆ ಹೋಗೋದು. ನಮ್ಮ ಜಗ್ಗು ತಾಕತ್ತು ಹೋಗಿಬಿಟ್ಟಂದ್ರೆ ಏನು ಮಾಡಬೇಕು? ಅದಕ್ಕೆ ಆಟೋಮೆಟಿಕ್ ಸಿಲಿಂಡರ್ಸ್ ಬಂದ್ಬಿಡುತ್ತೆ. ಅದರಿಂದ ಏನಾಗ್ತದೆ ಅಲ್ಲಿ ಆಕ್ಸಿಜನ್ ರೆಡಿನೂ ಆಗ್ತೈತಿ, ಅದು ಒಳಗೆ ಪುಷು ಮಾಡ್ತೈತೆ. ಅದೇನು ಮಾಡ್ತಾರೆ ಟ್ರ್ಯಾಕಿಯಾದೊಳಗಿಂದ ಸಂಪೂರ್ಣ ಒಂದು ಪೈಪ್ ಪೂರ ಲಂಗ್ಸ್ ಬಂದು ಬಿಟ್ಬಿಡ್ತಾರೆ. ಅದರಿಂದ ಮನುಷ್ಯ ಬದುಕು ಚಾನ್ಸಸ್ ಭಾಳ. ಖರೆ ಆ ಎಮರ್ಜೆನ್ಸಿ ಕೇಸಸ್ಸು ಬರಬಾರದು. ಬಂದರೆ ಮಿನಿಮಮ್ ಇಲ್ಲಿ 5-6 ಲಕ್ಷ ರೂಪಾಯಿ ಎಕ್ಸ್ಪೆನ್ಸಸ್ ಬಂದ್ಬಿಡ್ತು. ಅದು ಕೂಡ ಇಂಜೆಕ್ಷನ್ಸ್ ಕೊಡ್ತಾರೆ ಸರ್. ಸೊನ್ 30,000ರಿಂದ 60-70,000 ಒಂದೊಂದು ಇಂಜೆಕ್ಷನ್ ಅದಾವೆ. ಒಂದು ಪೇಷೆಂಟ್ ಒಂದು 3-4 ಇಂಜೆಕ್ಷನ್. ಕೇಶವ ಸ್ಮೃತಿ ಟ್ರಸ್ಟ್ನ ಖಜಾಂಚಿ ಪ್ರಕಾಶ್ ಅನ್ವೇಕರ್ ಮಾತನಾಡಿ, ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಟ್ರಸ್ಟ್ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸೇವೆ ಮಾಡಲು ಸದಾ ಸಿದ್ಧವಿದೆ ಎಂದು ತಿಳಿಸಿದರು. ಆ ಉಸಿರಾಟದ ತೊಂದರೆ ಸಿಕ್ಕ ಆದ ನಂತರ ಅವ್ರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಸೇರಿಸಬೇಕಂತಂದ್ರೆ ಡಾಕ್ಟರ್ಸ್ನೂ ಯಾರು ತೊಗೊಳ್ಳುವುದಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಡಾಕ್ಟರ್ಸ್ನೂ ಮುಂದೆ ಬರುವುದಿಲ್ಲ. ಈ ಉಸಿರಾಟದ ತೊಂದರೆಯಿಂದ ಸಹಿತ ಔಷಧ ಸರಿಯಾಗಿ ಸಿಗೋದಿಲ್ಲ ಅಂಥೇಳಿ ಎಷ್ಟೋ ಜನ ಸಾಯ್ತಾರೆ. ಮತ್ತು ಅವ್ರು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ನೋಡ್ತೀವಿ, ಕೋವಿಡ್ ಸೆಂಟರ್ಸ್ ನೋಡ್ತೀವಿ, ಅಲ್ಲಂತೂ ನೋಡಿದರೆ ಸರ್ವಸಾಧಾರಣ ಮನುಷ್ಯರಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಒಂದು ದಿನಕ್ಕೆ 30,000, 40,000, 50,000, 75,000 ತನಕ ಚಾರ್ಜಸ್ ಅವ. ಅಂದರೆ ಇದು ಆಕ್ಸಿಮೀಟರ್ ಆಗಲಿ, ಆಕ್ಸಿಜನ್ ಸಿಲಿಂಡ್ರ್, ವೆಂಟಿಲೇಟರ್ಸು, ರೂಮ್ ಬಾಡಿಗೆ, ಆಮೇಲೆ PPE ಕಿಟ್ಸು, ಈ ರೀತಿ ಒಂದು ಬಿಲ್ ನಾನು ನೋಡಿದೆ ಕೇಳಿದ್ದು 4 ಲಕ್ಷದ ಬಿಲ್ ಬಂದಿತ್ತು. ಆ 4 ಲಕ್ಷದ ಬಿಲ್ಗೊಳಗೆ
ಔಷಧ ಬಿಲ್ ಅಷ್ಟಪ್ಪ ಅಂತಾರೆ, ಬರೀ 345 ರೂಪಾಯಿ. ಅದರಾಗ ಪಿ ಪಿ ಕಿಟ್ಸು, ಆಕ್ಸಿಜನ್ ಸಿಲಿಂಡರ್ಸು, ಆಮೇಲೆ ರೂಮ್ ರೆಂಟ್ಸು ಇವರೇ ಹೆಚ್ಚು ಮಾಡಿ 5-6 ಲಕ್ಷ ರೂಪಾಯಿ ಮಾಡಿದ್ರು. ಅದಕ್ಕೆ ಎಮರ್ಜೆನ್ಸಿ ಅವಾಗ ಈ ಉಸಿರಾಟದ ತ್ರಾಸು ಯಾವಾಗ ಆಗ್ತದೆ ಅಂಥ ಒಳಕ್ಕೆ ಅವರಿಗೆ ಸಹಾಯ ಮಾಡೋ ಉದ್ದೇಶದಿಂದ ನಾವು ಕೇಶವ ಸ್ಮೃತಿ ಟ್ರಸ್ಟ್ ವತಿಯಿಂದ ಈ ಸಿಲಿಂಡರ್ಸ್ ತಂದಿದ್ದೀವಿ. ಇವತ್ತಿಗೆ 5 ಸಿಲಿಂಡರ್ಸ್ ಬಂದವ, ನಾಳೆ 10 ಸಿಲಿಂಡರ್ಸ್ ಬರ್ತವೆ. ಈ ಸಣ್ಣ 7 ಕೆಜಿ ಸಿಲಿಂಡರ್ಸು, ಒಂದು ಸಿಲಿಂಡ್ರು ಸುಮಾರು 7 ದಿವಸ ಹೋಗ್ತದೆ, ಅಂದರೆ ಡೈಲಿ 1 ಕೆಜಿ ತನಕ ಅದು ಆಗ್ತದೆ. ಮತ್ತು ಅದು ತುಂಬಲಿಕ್ಕೆ ಮತ್ತೆ ನಾವು ಬೆಳಗಾವಿ ಕಳಿಸ್ಬೇಕಾಗ್ತದೆ, ಕಳಿಸಿ ಮತ್ತೆ ತುಂಬಿಸ್ಕೊಂಡು ಇದೆಲ್ಲ ಖರ್ಚದ. ಅದಕ್ಕೆ ಆ ದೃಷ್ಟಿಯಿಂದ ಈ ಸಿಲಿಂಡರ್ಸ್ ಡಿಪಾಸಿಟ್ ಅಂತ ಹೇಳಿ 1,000 ಮತ್ತು ಒಂದು ದಿನಕ್ಕೆ 1,000 ರೂಪಾಯಿ ಚಾರ್ಜ್ ಸಿಕ್ಕಿತ್ತು. ಸುನೀಲ್ ರಜಪೂತ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಆಕ್ಸಿಜನ್ ಸಿಲಿಂಡರ್ಗಳ ಬಳಕೆ, ಅವುಗಳ ನೀಡುವಿಕೆ ಕುರಿತು ಮಾತನಾಡುತ್ತಾ, ಮಧ್ಯರಾತ್ರಿಯಲ್ಲಿಯೂ ಕೂಡ ಸಮಸ್ಯೆ ಬಂದಾಗ ನಾವು ಈ ಆಕ್ಸಿಜನ್ ಸಿಲಿಂಡರ್ಗಳನ್ನು ಒದಗಿಸಲು ಸದಾ ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಇದಕ್ಕಾಗಿ ಯಾರಾದರೂ ದಾನಿಗಳು ಆಕ್ಸಿಜನ್ ಸಿಲಿಂಡರ್ಗಳನ್ನು ತರಿಸಲು ತಗಲುವ ವೆಚ್ಚವನ್ನು ದೇಣಿಗೆ ರೂಪದಲ್ಲಿ ನೀಡಬಹುದು ಎಂದು ವಿನಂತಿಸಿಕೊಂಡರು. ಸಿಲಿಂಡರ್ ಸೇವೆಗಾಗಿ ಸುನೀಲ್ ರಜಪೂತ್ ಮೊಬೈಲ್ ನಂಬರ್ 9731048392 ಅಥವಾ ಆನಂದ್ ಚಿಟ್ನಿಸ್ ಮೊಬೈಲ್ ನಂಬರ್ 9902802900 ಸಂಪರ್ಕಿಸಲು ಕೋರಲಾಗಿದೆ. ಇವತ್ತಿನ ದಿನ ಇಡೀ ಜಗತ್ತಿನಾದ್ಯಂತ ಕೊರೋನಾ ಅಂತಕ್ಕಂಥ ಮಹಾಮಾರಿ ಅತಿ ವೇಗವಾಗಿ ಹರಡುತ್ತಿರುವುದು ನಮ್ಮ ನಿಮ್ಮೆಲ್ಲರಿಗೂ ಬರುತ್ತಿದೆ. ಈ ಕೊರೋನಾ ಬರುವಂಥ ಸಂದರ್ಭದಲ್ಲಿ ವ್ಯಕ್ತಿಗೆ ಆಕ್ಸಿಜನ್ ಅಂದರೆ ಆಮ್ಲಜನಕದ ಕೊರತೆ ಉಂಟಾಗಿ ದಾಬ್ ಹೆಚ್ಚಾಗೋದು, ದಮ್ ಬರೋದು, ಒಂದು ರೀತಿ ಕೆಮ್ಮು ಬರುವಂಥ ಲಕ್ಷಣಗಳನ್ನು ಗೋಚರಿಸಿದಾಗ ಮನೆಯಲ್ಲಿರ್ತಾರೆ, ಏಕಾಏಕಿ ಅವರಿಗೆ ಹಾಸ್ಪಿಟಲ್ ತೊಗೊಂಡು ಹೋಗೋದು ಸಮಸ್ಯೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಕೇಶವ ಸ್ಮೃತಿ ಟ್ರಸ್ಟ್ ಚಿಕ್ಕೋಡಿಯವರು ನಾವು ಎಲ್ಲರೂ ಕೂಡಿಕೊಂಡು ಪ್ಲ್ಯಾನ್ ಮಾಡಿದಾಗ ಆಕ್ಸಿಜನ್ ಸಿಲಿಂಡರ್ಗಳನ್ನು ನಾವೇ ಮನೆ ಮನೆಗೆ ಅದನ್ನು ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಯೋಚನೆ ಮಾಡಿದೆವು. ಯಾರಿಗೆ ಈ ರೀತಿ ಸಮಸ್ಯೆಗಳನ್ನು ಉದ್ಭವಿಸ್ತೈತೆ, ಯಾರಿಗೆ ಆಕ್ಸಿಜನ್ದ ಸಮಸ್ಯೆ ಉಂಟಾಗ್ತದೆ, ಅವರೆಲ್ಲರಿಗೂ ಕೂಡ ಒಂದು ಕಡಿಮೆ ಚಾರ್ಜಲ್ಲಿ ಅವರ ಮನೆಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಈ ಒಂದು ಯೋಜನೆಯನ್ನು ಚಲಾವಣೆಗೆ ತಂದಿದ್ದೇವೆ. ಅದನ್ನು ಯಾವ ರೀತಿ ಬಳಸಬೇಕು ಏನು ಬಳಸಬೇಕು ಅಂತಕ್ಕಂಥದ್ದು ವೇದಿಕೆ ಮೇಲೆ ಕುಳಿತಂಥ ಹಿರಿಯರು ಹೇಳ್ತಾರೆ. ಈಗ ಸದ್ಯ ನಮಗೆ ಬಂದಿರೋದು 5, ಇನ್ನೂ ಹೆಚ್ಚಿಗೆ ಬೇಕಾದರೆ ನಾಳೆ 10 ಬರ್ತವೆ. ಇನ್ನೂ ಹೆಚ್ಚಿಗೆ ಬೇಕಾದರೆ ಯಾರ್ಯಾರಿಗೆ ಸಮಸ್ಯೆಗಳಿರ್ತಾವ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ಬೇಕಂತೇಳಿ ಇನ್ನೂ ಹೆಚ್ಚಿಗೆ ಜಾಸ್ತಿ ಬೇಕಾದರೂ ಕೂಡ ಇನ್ನೂ ತರಿಸುವಂಥ ನಾವು ಪ್ರಯತ್ನ ಮಾಡ್ತೀವಿ, ತರಿಸ್ತೀವಿ. ನಾಳೆ 10 ಬರ್ತವೆ, ಇನ್ನೂ ನಾಳೆ ನಾಡಿದ್ದು ಬೇಕಾದ ನಂತರ ಅವರಿಗೂ ಕೂಡ ನಾವು ತರಿಸೋದನ್ನು ವ್ಯವಸ್ಥೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈ ಒಂದು ಆಕ್ಸಿಜನ್ದ ಸಿಲಿಂಡರ್ಗಳು ಒಟ್ಟು 2 ರೀತಿಯಾಗಿ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನು ನೋಡ್ತೀವಿ. ಒಂದು 7 ಲೀಟ್ರದ್ದು ನಮ್ಮ ಕಣ್ಣು ಮುಂದಿದೆ. ಇದಾದ ನಂತರ ಒಂದು 3 ಲೀಟ್ರದೊಂದು ಬರುತ್ತೆ. ಯಾರು ಖಾಸಗಿ ಆಸ್ಪತ್ರೆಗಳು ನಾವು ನೋಡ್ತಾ ಇದ್ದೀವಿ, ಲಕ್ಷಾನುಗಟ್ಟಲೆ ನಾವು ಅವ್ರಿಗೆ ತಗೊಂಡು ಶ್ರೀಮಂತರಿಂದವ್ರು ಏನು ಮಾಡ್ತಾರೆ, ಲಕ್ಷಾನುಗಟ್ಟಲೆ ಕೊಟ್ಟರು ಅವರು ತೋರಿಸ್ಕೊಂಡು ಬರ್ತಾರೆ. ಬಡವರಿದ್ದಾಗ ಏನು ಮಾಡಬೇಕು ಅವರು? ಅದಕ್ಕೋಸ್ಕರ ಅಂಥವ್ರಿಗೆ ಒಂದು ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನ ಈ ಒಂದು ಆಕ್ಸಿಜನ್ ಸಿಲಿಂಡರ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ಲೋಕಾರ್ಪಣೆ ಮಾಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸೇರಿ ಈ ಕಾರ್ಯಕ್ರಮದಲ್ಲಿ ಕೇಶವ ಸ್ಮೃತಿ ಟ್ರಸ್ಟ್ನ ಸದಸ್ಯರು ಮತ್ತು ನಗರದ ಗಣ್ಯರು ಹಿರಿಯರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ಧಿವಿನಾಯಕ ಸೌಹಾರ್ದ ಕ್ರೆಡಿಟ್ ಸಹಕಾರಿ ನಿರ್ದೇಶಕ ಸುಜಿತ್ ದೀಕ್ಷಿತ್ ಇವರು ದೇಣಿಗೆ ರೂಪದಲ್ಲಿ 8,500 ರೂಪಾಯಿಗಳ ಚೆಕ್ ಅನ್ನು ಟ್ರಸ್ಟ್ಗೆ ಹಸ್ತಾಂತರಿಸಿದರು. ಹನುಮಂತ್ ಮಡಿವಾಳರು ವಂದಿಸಿದರು.